ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಕೆಲವರು ಮಾತನಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಉಜಿರೆಯಲ್ಲಿ ಅಖಿಲ ಕರ್ನಾಟಕ ಮಂಜುನಾಥ ಸ್ವಾಮಿ ಭಕ್ತ ವೃಂದದವರು ಪ್ರತಿಭಟನೆ ಮಾಡಿದ್ದಾರೆ ಓಕೆ ವೃಥಾ ವೀರೇಂದ್ರ ಹೆಗಡೆ ಕುಟುಂಬದವರ ಮೇಲೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಇದು ಈಗಲೇ ನಿಲ್ಲಬೇಕು ಅಂತ ಉಜಿರೆಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ರಾಜ್ಯದ ಬೇರೆ 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 ಕಡೆಯಿಂದ ಯಾರ್ಯಾರು ಮಂಜುನಾಥ ಸ್ವಾಮಿಯ ಭಕ್ತ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸೇರಿದ್ರು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಇನ್ನು ಮುಂದೆ ಇಂಥ ಅಪಪ್ರಚಾರಗಳಾಗಬಾರದು ಹಾಗಾಗಿ ಅವರು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾರಂತೆ ಇದು ವ್ಯವಸ್ಥಿತವಾಗಿ ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ ಅಪಪ್ರಚಾರವನ್ನ ಮಾಡ್ಲಾಗ್ತಾ ಇದೆ ಹಾಗಾಗಿ ಅವರು ಎಲ್ಲರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಎಲ್ಲರೂ ಕೂಡ ಒಂದೊಂದು 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 ಫ್ಲೆಕ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ನೋಡ್ತಾ ಇದ್ದೀರ ದಯವಿಟ್ಟು ಹನ್ನೆರಡು ಡಿ ಸಿ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಇದಾದ ನಂತರ ಅಂದರೆ ಈ ಸಮಾವೇಶ ಮುಗಿದ ಬಳಿಕ ಒಂದು ಜಾಥಾ ಜಾಥಾ ಆದ ನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಇದೆಲ್ಲವನ್ನ ಮಾಡುವಂತಹ ಕೆಲಸ ಸುಮಾರು ಜನ ಗಣ್ಯರೆಲ್ಲರೂ ಕೂಡ ನಡೆದಿದ್ದಾರೆ ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಜೈವಾಗಲಿ ಬೇಡ ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಇದೆಲ್ಲ ನಿಲ್ಲಬೇಕು ಅಂತ ಅಪಪ್ರಚಾರ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿ ಇವತ್ತು ಇವರೆಲ್ಲರೂ ಕೂಡ ಉಜಿರೆಯಲ್ಲಿ ಸೇರಿರ್ತಕ್ಕಂಥದ್ದು ವೀರೇಂದ್ರ ಹೆಗಡೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜೈಕಾರವನ್ನು ಹಾಕೋದ್ರ ಮುಖಾಂತರ ನಿಮ್ಮೊಟ್ಟಿಗೆ ನಾವಿದ್ದೇವೆ ಯಾಕೆಂದರೆ ಮೊನ್ನೆ ಅವರು ಕೂಡ ಕೇಳ್ಕೊಂಡಿದ್ರು ವೀರೇಂದ್ರ ಹೆಗಡೆ ಅವರು ಭಕ್ತಾದಿಗಳಿಗೆ ಮತ್ತು ಧರ್ಮಸ್ಥಳಕ್ಕೆ ಬರತಕ್ಕಂಥ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಗೊಂದಲ ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡೀತಾ ಹೋಗೋಣ ಸುಖಪಾಲ್ ಇವತ್ತು ಸೇರಿರ್ತಕ್ಕಂಥವರೆಲ್ಲ ಯಾರು ಇವರ ಹಕ್ಕೊತ್ತಾಯ ಏನು ಆ ಪ್ರಮುಖವಾಗಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇವರೆಲ್ಲರೂ ಅಖಿಲ ಕರ್ನಾಟಕ ಮಂಜುನಾಥ ಸ್ವಾಮಿಯ ಭಕ್ತ ವೃಂದದಿಂದ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿರುವಂಥದ್ದು ನಾವು ಗಮನಿಸಬಹುದು ಉಜಿರೆಯಲ್ಲಿರುವಂಥ ಒಂದು ಮೈದಾನದಲ್ಲಿ ಜನರೆಲ್ಲರೂ ಸೇರಿದ್ರು ಒಂದು ಹಂತದಲ್ಲಿ ಕೆಲವೊಂದು ಮುಖಂಡರು ಒಂದು ಈ ಒಂದು ಪ್ರಕರಣದ ಬಗ್ಗೆ ಮಾತನ್ನಾಡಿರುವಂಥದ್ದು ಅಂದರೆ ಧರ್ಮಸ್ಥಳ ಕ್ಷೇತ್ರ ಮತ್ತೆ ಪೂಜ್ಯ ಕಾವಂದರವರ ಹೆಗ್ಡೆಯವರ ಕುಟುಂಬಕ್ಕೆ ಮಾಡ್ತಾ ಇರುವಂಥ ಅವಹೇಳನಕಾರಿಯಾದ ಹೇಳಿಕೆಗಳಾಗಿರ್ಬೋದು ಅದರ ವಿರುದ್ಧವಾಗಿ ಜೊತೆಗೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಈ ಒಂದು ಹೋರಾಟವನ್ನು ಈ ಹಿಂದೇನೂ ಹೆಗ್ಡೆಯವರು ಮಾಡಿಕೊಂಡು ಬಂದಿದ್ದಾರೆ ಈಗಲೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮರುತನಿಖೆ ಮಾಡಲಿಕ್ಕೆ ಹೆಗಡೆಯವರು ಒತ್ತಾಯವನ್ನು ಮಾಡಿದ್ದಾರೆ ಆದರೂ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಪ್ರತಿಭಟನಾ ಸಭೆಗಳಲ್ಲಿ ಆಗಿರಬಹುದು ಆ ಕಾವಂದರ ಏನು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿಗೆ ಅವರ ಫ್ಯಾಮಿಲಿಯ ವಿರುದ್ಧವಾಗಿ ಮಾತಾಡುವಂತ ಕೆಲಸಗಳಾಗ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡುವಂತ ಕೆಲಸಗಳಾಗ್ತಾ ಇದೆ ಇದು ಸರಿಯಲ್ಲ ಇದು ಧರ್ಮಸ್ಥಳ ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ ಬಹಳಷ್ಟು ವರ್ಷಗಳ ಇತಿಹಾಸ ಇದೆ ಹಾಗಾಗಿ ಇಷ್ಟೊಂದು ಇತಿಹಾಸ ಇರುವಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಅವಹೇಳನಕಾರಿ ಯಾವುದೇ ಆಧಾರ ಇಲ್ಲದೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ಸಾವಿರಾರು ಸಂಖ್ಯೆ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಬಂದಿರುವಂತದ್ದು ಅದು ರಾಜ್ಯದ ನಾನಾ ಭಾಗಗಳಿಂದಲೂ ಇವತ್ತು ಭಕ್ತರು ಇಲ್ಲಿಗೆ ಬಂದಿರುವಂಥದ್ದು ಹಾಗಾಗಿ ಈಗ ಈ ಒಂದು ಪ್ರತಿಭಟನಾ ಸಭೆ ಮಾಡಿದ ಬಳಿಕ ಅಲ್ಲಿಂದ ನೇರವಾಗಿ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥ ಎಸ್ ಡಿ ಎಂ ಕಾಲೇಜಿನವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ ಆ ಬಳಿಕ ಇಲ್ಲಿ ಡಿ ಸಿ ಯ ಮೂಲಕ ತಹಶೀಲ್ದಾರರ ಮೂಲಕ ಅವರ ಮನವಿ ಏನಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಮರುತನಿಖೆಯನ್ನು ಮಾಡಬೇಕು ಜೊತೆಗೆ ಹೆಗ್ಡೆ ಅವರನ್ನ ಮತ್ತೆ ಅವರ ಫ್ಯಾಮಿಲಿಯನ್ನ ನಿಂದಿಸುವವರು ಯಾರಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಪ್ರತಿಭಟನಾ ಸಭೆಯಲ್ಲಿ ಮಾಡಲಾಗಿದೆ ಎಂದು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ ಏನಿದೆ ಅದರ ತೀರ್ಪು ಬಂದಿದೆ ತೀರ್ಪು ಬಂದ ಬಳಿಕವೂ ಆರೋಪಿ ಅಂತ ಆದ ಬಳಿಕವೂ ಮತ್ತೆ ಈ ರೀತಿಯಾಗಿ ಹೆಗ್ಡೆ ಫ್ಯಾಮಿಲಿಯ ವಿರುದ್ಧ ಅವಹೇಳನಕಾರಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈ ಪ್ರತಿಭಟನಾಕಾರರ ಒಂದು ಆಗ್ರಹ ಹಾಗಾಗಿ ಅಂಥವರು ಯಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸುಖಪಾಲ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸಾವಿರಾರು ಸಂಖ್ಯೆಯಲ್ಲೇ ಸೇರಿದ್ದಾರೆ ಜನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದ್ರ ಮುಖಾಂತರ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮರು ತನಿಖೆ ಮಾಡಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ವೀರೇಂದ್ರ ಹೆಗ್ಡೆ ಅವರು ಇದನ್ನ ಮೊನ್ನೆ ಪತ್ರ ಬರೆದು ಕೇಳಿಕೊಂಡಿದ್ದಾರೆ ಸುಮ್ ಸುಮ್ಮನೆ ತನಿಖೆನೂ ಆಗಲ್ಲ ಆ ಕಡೆ ಈ ಕಡೆ ತೀರ್ಪು ಬಂದರೆ ಅದನ್ನೂ ಒಪ್ಪಲ್ಲ ಸುಮ್ ಸುಮ್ನೆ ಯಾಕೆ ಆರೋಪ ಮಾಡಬೇಕು ಅಂತ